ನಮ್ಮೆಲ್ಲ ಮಾಧ್ಯಮದ ಸ್ನೇಹಿತರಿಗೆ ಸುಮಾರು 15 ಕ್ಷೇತ್ರದಲ್ಲಿ 12 ಕ್ಷೇತ್ರಗಳಲ್ಲಿ 30-35 ಸಾವಿರ ಅಂತರದಲ್ಲಿ ಒಂದೆರಡು ಮೂರು ಕ್ಷೇತ್ರ ಬಿಟ್ಟು ಭಾಳ ದೊಡ್ಡ ಅಂತರದಲ್ಲಿ ಆ ಮತದಾರರು ನಮಗೆ ಆಶೀರ್ವಾದ ಮಾಡಿದ್ದಾರೆ. ನಮ್ಮ ಸಚಿವ ಸಂಪುಟದ ಸಹೋದ್ಯೋಗಿಗಳು ಹಗಲು ರಾತ್ರಿ ಕೆಲಸ ಮಾಡಿದ್ದಾರೆ, ನಮ್ಮ ಕಾರ್ಯಕರ್ತ ಮುಖಂಡರು ಕೆಲಸ ಮಾಡಿದ್ದಾರೆ. ಇವರೆಲ್ಲರ ಪರಿಶ್ರಮದಿಂದ ನಾವು 15ರಲ್ಲಿ 12 ಸೀಟನ್ನು ನಾವು ಗೆದ್ದಿದ್ದೇವೆ. MTB ನಾಗರಾಜ್ ಅವ್ರದ್ದು ಇನ್ನೂ ಕೌಂಟಿಂಗ್ ನಡೀತಾ ಇದೆ, ಏನಾಗುತ್ತೆ ಗೊತ್ತಿಲ್ಲ. ಆದರೆ ಈಗಂತೂ 12 ಕ್ಷೇತ್ರದ ಫಲಿತಾಂಶ ಸ್ಪಷ್ಟವಾಗಿ ಹೊರಹೊಮ್ಮಿದೆ. ಇನ್ನು ಭಾಳ ದೊಡ್ಡ ಜವಾಬ್ದಾರಿ ನಮ್ಮ ಮೇಲಿದೆ. ಏನೊಂದು ಅಸ್ಥಿರತೆ ಇದೆ ಅಂತೇಳಿ ಗೊಂದಲ ಉಂಟು ಮಾಡೋ ಪ್ರಯತ್ನ ನಮ್ಮ ಪ್ರತಿಪಕ್ಷಗಳು ಮಾಡ್ತಾಯಿದ್ರು. ನಾನು ಅವರಲ್ಲಿ ವಿನಂತಿ ಮಾಡ್ತೇನೆ, ಇನ್ನಾದರೂ ನಮಗೆ ಸಂಪೂರ್ಣ ಸಹಕಾರವನ್ನು ಕೊಟ್ಟು ಇನ್ನು 3.5 ವರ್ಷ ಒಂದು ಸ್ಥಿರವಾದಂಥ ಅಭಿವೃದ್ಧಿ ಪರ ಒಂದು ಸರ್ಕಾರವನ್ನು ಮಾಡೋದಕ್ಕೆ ತಾವೆಲ್ಲ ಅವಕಾಶವನ್ನು ಮಾಡಿಕೊಡ್ಬೇಕು ಅಂತೇಳಿ, ಏನೊಂದು ಅಸ್ಥಿರತೆ ಇದೆ ಅಂತೇಳಿ ಗೊಂದಲ ಉಂಟು ಮಾಡೋ ಪ್ರಯತ್ನ ನಮ್ಮ ಪ್ರತಿಪಕ್ಷಗಳು ಮಾಡ್ತಾಯಿದ್ರು. ನಾನು ಅವರಲ್ಲಿ ವಿನಂತಿ ಮಾಡ್ತೇನೆ, ಇನ್ನಾದರೂ ನಮಗೆ ಸಂಪೂರ್ಣ ಸಹಕಾರವನ್ನು ಕೊಟ್ಟು ಇನ್ನು 3.5 ವರ್ಷ ಒಂದು ಸ್ಥಿರವಾದಂಥ ಅಭಿವೃದ್ಧಿ ಪರ ಒಂದು ಸರ್ಕಾರವನ್ನು ಮಾಡೋದಕ್ಕೆ ತಾವೆಲ್ಲ ಅವಕಾಶವನ್ನು ಮಾಡಿಕೊಡ್ಬೇಕು ಅಂತೇಳಿ ನಾನು ಕಾಂಗ್ರೆಸ್ JDS ನಾಯಕರಲ್ಲೂ ಸಹ ವಿನಂತಿ ಮಾಡ್ತೇನೆ. ಈ ಸಂದರ್ಭದಲ್ಲಿ ಕಾಂಗ್ರೆಸ್ JDS ಮುಖಂಡರ ಬಗ್ಗೆ ಟೀಕೆ ಟಿಪ್ಪಣಿಗಳನ್ನು ಮಾಡೋಕ್ಕೆ ನಾನು ಇಷ್ಟಪಡೋದಿಲ್ಲ. ಮತದಾರ ತನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸಾಗಿದೆ, ಫಲಿತಾಂಶ ಬಂದಾಗಿದೆ. ಇನ್ನಿರೋವಂಥದ್ದು ರಾಜ್ಯದ ಅಭಿವೃದ್ಧಿ ಕಡೆ ಗಮನ ಕೊಡುವಂಥದ್ದು. ನಾನಂತೂ ಇನ್ನು 3.5 ವರ್ಷ ನಮ್ಮೆಲ್ಲ ಕ್ಯಾಬಿನೆಟ್ ಸಚಿವರು ಶಾಸಕರ ಸಹಕಾರದೊಂದಿಗೆ ಒಳ್ಳೆಯ ಆಡಳಿತವನ್ನು ಕೊಟ್ಟು ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಕನಿಷ್ಠ 150 ಕ್ಷೇತ್ರ ಗೆದ್ದು ಪ್ರಧಾನಿ ನರೇಂದ್ರ ಮೋದಿಯವರಿಗೆ ಮತ್ತು ರಾಷ್ಟ್ರೀಯ ನಮ್ಮ ನಾಯಕರು ಅಮಿತ್ ಶಾಜಿಯವರಿಗೆ ನಾವು ಒಂದು ಕೊಡುಗೆಯನ್ನು ಕೊಡಬೇಕಾಗಿದೆ. ಈಗಾಗಲೇ ನಾವು 25 ಲೋಕಸಭಾ ಕ್ಷೇತ್ರವನ್ನು ಗೆದ್ದು ಪ್ರಧಾನಿ ನರೇಂದ್ರ ಮೋದಿಯವರು ನಮ್ಮ ಕೊಡುಗೆಯನ್ನು ಕೊಟ್ಟಿದ್ದೇವೆ. ಈ ಗೆಲುವು ಸಹ ಅವರೆಲ್ಲರಿಗೂ ಆನಂದ ತಂದಿದೆ ಅಂತ ನಾನು ಭಾವಿಸಿದ್ದೇನೆ. ಇನ್ನೊಂದು 2-3-4 ದಿವಸದಲ್ಲಿ ನಾನು ಡೆಲ್ಲಿಗೆ ಹೋಗಿ ಇಲ್ಲಿ ಎಲ್ಲ ವಿವರವನ್ನು ಅವ್ರಿಗೆ ತಿಳಿಸಿ ಯಾರ್ಯಾರಿಗೆ ನಾವು ಭರವಸೆಯನ್ನು ಕೊಟ್ಟಿದ್ದೇವೆ, ಯಾರು ಚುನಾವಣೆಯಲ್ಲಿ ನಮ್ಮ ಪರವಾಗಿ ರಾಜೀನಾಮೆ ಕೊಟ್ಟು ನಿಂತು ಈಗ ಗೆದ್ದಿದ್ದಾರೆ ಅವರೆಲ್ಲರೂ ಸಚಿವರು ಮಾಡ್ತೇವೆ ಎಂದು ಭರವಸೆಯನ್ನು ಕೊಟ್ಟಿದ್ದೇವೆ. ಆ ಭರವಸೆಯಿಂದ ಯಾವುದೇ ಕಾರಣಕ್ಕೆ ಹಿಂದೆ ಸರಿಯೋ ಪ್ರಶ್ನೆ ಇಲ್ಲ. ಗೆದ್ದಂಥ ಎಲ್ಲ ನಮ್ಮ ಸ್ನೇಹಿತರಿಗೆ ಸಚಿವ ಸ್ಥಾನವನ್ನು ಕೊಡ್ತೇವೆ ಮತ್ತು ಪಕ್ಷವನ್ನು ಬೆಳೆಸೋ ಕಡೆ. ಉದಾಹರಣೆಗೆ ಮಂಡ್ಯ ಜಿಲ್ಲೆಯಲ್ಲಿ ನಮ್ಮ ಇದುವರೆಗೆ ನಾವು ಒಂದು ಸೀಟ್ ಗೆಲ್ಲಕ್ಕಾಗಿರಲಿಲ್ಲ. ನಾನು ಮಂಡ್ಯ ಜಿಲ್ಲೆ ನನ್ನ ಹುಟ್ಟಿದ ಊರು ಬೂಕನಕೆರೆ KR ಪೇಟೆ, ಅಲ್ಲೂ ಸಹ ನಾರಾಯಣಗೌಡರು ದೊಡ್ಡ ಗೆಲುವನ್ನು ಸಾಧಿಸಿರುವಂಥದ್ದು ನನಗೆ ತುಂಬ ಸಮಾಧಾನ ತೃಪ್ತಿ ತಂದಿದೆ. ಎಲ್ಲರೂ ಒಟ್ಟಾಗಿ ಸೇರಿ ಪಕ್ಷವನ್ನು ಕಟ್ಟುವಂಥ ಕೆಲಸ ಸಂಘಟನೆ ಇರೋದರಿಂದ ಮಾತ್ರ ಇಂಥ ಗೆಲುವಿನ ಮಾಡೋಕ್ಕೆ ಸಾಧ್ಯ ಇದೆ. ನಮ್ಮೆಲ್ಲ ಕಾರ್ಯಕರ್ತರು ಹಗಲು ರಾತ್ರಿ ಕೆಲಸ ಮಾಡಿದ್ದಾರೆ. ದುಡಿದಂಥ ಎಲ್ಲ ನಮ್ಮ ಕಾರ್ಯಕರ್ತರಿಗೆ, ವಿಶೇಷವಾಗಿ ನಮ್ಮ ರಾಜ್ಯ ಅಧ್ಯಕ್ಷರು ಪೂರ್ಣ ಸಹಕಾರವನ್ನು ಕೊಟ್ಟಿದ್ದಾರೆ. ಎಲ್ರಿಗೂ ಸಹ ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ. ಹೊಸಕೋಟೆ ಕ್ಷೇತ್ರದಲ್ಲಿ ಸೋಲೋದಕ್ಕೆ ಅಲ್ಲಿನ BJPಯ ಕೆಲ ನಾಯಕರುಗಳೇ ಕಾರಣ, ಅದರಲ್ಲೂ ಪ್ರಮುಖವಾಗಿ ಸಂಸದರು ಏನಂದ್ರೆ ಎಲ್ಲೂ ಬಹಿರಂಗವಾಗಿ ಪ್ರಚಾರಕ್ಕೆ ಬರಲ್ಲ ಅಭ್ಯರ್ಥಿ ಪರವಾಗಿ ಒಳಗಡೆ ಕುತ್ಕೊಂಡು ಫೋನ್ ಮಾತಾಡಿ ಏನಂದ್ರೆ BJPಗೆ ಮತ ಹಾಕ್ಬೇಡಿ ಅಂತ ಹೇಳ್ತಾರೆ. ಇದ್ರ ಬಗ್ಗೆ ಏನು ಹೇಳ್ತಾರೆ? ಇದೆಲ್ಲದರ ಬಗ್ಗೆ ಎಲ್ರಿಗೂ ಎಲ್ಲರಿಗೂ ಗೊತ್ತಿರುವಂಥ ಸಂಗತಿ. ಈಗಾಗಲೇ ಕೇಂದ್ರಕ್ಕೆ ಇಲ್ಲಿ ನಡೆದಿರೋ ಎಲ್ಲ ಘಟನೆಗಳನ್ನು ಮನವರಿಕೆ ಮಾಡೋ ಪ್ರಯತ್ನ ಮಾಡಿದ್ದೇನೆ. ನೋಡೋಣ ಇದು ಏನಾಗಬೇಕು. ಅದಾದ್ರೆ ಮೈಸೂರು ಭಕ್ತರಿಗ ವಿಶ್ವನಾಥ ಅವರು ಸ್ಪರ್ಧೆ ಮಾಡುವ ವಿಷಯದಲ್ಲಿ BJP ಫಸ್ಟ್ ಅವರಿಗೆ ಬೇಡ, ಬೇರೆ ಅವಕಾಶ ಕೊಟ್ಟಿರೋ. ನಾನೇನು ಟೀಕೆ ಮಾಡೋಕ್ಕೆ ಇಷ್ಟಪಡಲ್ಲ, ಈ ಫಲಿತಾಂಶ ಬಂದಾಗಿದೆ. ಸೊ ಅದರಿಂದ 15-15 ಗೆಲ್ಲಕ್ಕೆ ಆಗಲ್ವಲ್ಲ. ಸರ್ ಈಗ ಎರಡು ಕ್ಷೇತ್ರಗಳಲ್ಲಿ ಶಿವಾಜಿನಗರ ಮತ್ತು ರಾಣೆಬೆನ್ನೂರು ಕ್ಷೇತ್ರದ ಈ ಎರಡು ಅಭ್ಯರ್ಥಿಗಳಿಗೆ ಟಿಕೆಟ್ ಕೊಟ್ಟಿರಲಿಲ್ಲ, ಅವರಿಗೆ MLC ಮಾಡಿಬಿಟ್ಟು ಏನಾದರೂ ಮಂತ್ರಿ ಮಾಡುವಂಥ ಸಾಧ್ಯತೆಗಳು? ಅದ್ರ ಬಗ್ಗೆ ನಾನು ಈಗ ನಿಮ್ಮ ಜೊತೆ ಚರ್ಚೆ ಮಾಡೋಕ್ಕೆ ಇಷ್ಟಪಡೋಲ್ಲ. ಮುಂದೆ ಬರೋ ದಿವಸಗಳಲ್ಲಿ ನಮ್ಮ ರಾಷ್ಟ್ರೀಯ ನಾಯಕರ ಜೊತೆ ಚರ್ಚೆ ಮಾಡಿ ತೀರ್ಮಾನ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ YoYo TV ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.